ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಮಾತಾಡ್ತಾ ಇರೋದು ಯಾವುದು ಅಂದರೆ ಕ್ಯಾನ್ಸರ್ ಬಗ್ಗೆ ಸಣ್ಣ ಪ್ರಮಾಣದ ಡೌಟಿಂದ ಹಿಡಿದು ತುಂಬ ಡೌಟ್ಗಳಿದ್ದೇ ಇರುತ್ತೆ ಸೊ ಅದನ್ನು ನಾವು ಸ್ವಲ್ಪ ಅಡ್ರೆಸ್ ಮಾಡ್ತಾ ಒಂದೊಂದನ್ನೇ ಅದನ್ನು ಉತ್ತರಿಸ್ತಾ ಹೋಗೋಣ ಒಂದು ಫಸ್ಟ್ ಆಫ್ ಆಲ್ ಈ ಕ್ಯಾನ್ಸರ್ ಅಂದರೆ ಏನು ನಾನು ಟ್ರೀಟ್ಮೆಂಟ್ ಮಾಡೋದು ಬೋನ್ ಕ್ಯಾನ್ಸರ್ ಅದು ಒಂದು ರೀತಿ ಇದು ಅಷ್ಟೇ ಸೊ ಈ ಕ್ಯಾನ್ಸರ್ ಅಂದರೆ ಏನು ಅಂತ ಆ್ಯಕ್ಚುಲಿ ನಮ್ಮಲ್ಲಿರುವ ಕಣಗಳು ಡೈಲಿ ನಮ್ಮಲ್ಲೆಲ್ಲ ಕೈ ಇರ್ಬೋದು ಕೈಯಿಂದ ಚರ್ಮ ಇರ್ಬೋದು ಕೂದಲಿರ್ಬೋದು ಹೊಟ್ಟೆಯಿಂದ ಮಾಂಸದಲ್ಲಿರ್ಬೋದು ಲಿವರ್ ಇರ್ಬೋದು ಎಲ್ಲ ಕಣಗಳು ಡೆವಲಪ್ಮೆಂಟ್ ಆಗ್ತಾ ಇರ್ತದೆ ಗ್ರೋ ಆಗ್ತಾ ಇರ್ತದೆ ಒಂದು ಪ್ರಮಾಣದಲ್ಲಿ ನಾವು ಹುಟ್ಟದಾಗಿಂದ ಶುರು ಆದರೆ ಒಂದು ಸೆಲ್ ಇದ್ದಿದ್ದು ಎರಡಾಗುತ್ತೆ ಎರಡು ಇದ್ದಿದ್ದು ನಾಲ್ಕಾಗುತ್ತೆ ನಾಲ್ಕು ಇದ್ದಿದ್ದು ಎಂಟಾಗುತ್ತೆ ಒಂದು ರೀತಿ ರೀಚ್ ಆದ ನಂತರ ಅದೇನಾಗ್ಬಿಡುತ್ತೆ ಅದು ಸ್ಟಾಪ್ ಮಾಡುತ್ತೆ ರೆಗ್ಯುಲೇಷನ್ ಮೆಕ್ಯಾನಿಸಮ್ ಇರುತ್ತೆ ಅದು ನಾಲ್ಕು ಅಥವಾ ಹತ್ತು ಆದಮೇಲೆ ಅದು ಮುಂದೆ ಬೆಳೆಯೋಕ್ಕೆ ಬಿಡಲ್ಲ ಲಿವರ್ ಆದರೆ ಅದು ಸ್ಟ್ರೆಸ್ ಆದಾಗ ಮಾತ್ರ ಬೆಳೆಯುತ್ತೆ ಪ್ಲಸ್ ಕೂದಲು ರೆಗ್ಯುಲರಾಗಿ ಬೆಳೀತಾ ಇರುತ್ತೆ ನಮ್ಮ ಗಟ್ ಅಂದರೆ ಹೊಟ್ಟೆ ಜಠರ ಇರುತ್ತಲ್ಲ ಅದು ಕಂಟಿನ್ಯೂಸ್ ಬೆಳೀತಾ ಇರುತ್ತೆ ಇದು ಯಾಕೆ ಕ್ಯಾನ್ಸರ್ ಇದಾಗೋದು ಕ್ಯಾನ್ಸರ್ ಅಂದರೆ ಜನರಲ್ಲಿ ಒಂದೊಂದು ಕಣಗಳು ಒಂದೊಂದ್ಸಲಿ ಏನಾಗ್ತದೆ ಅದು ದಾರಿ ತಪ್ಪುತ್ತೆ ಎಸೆನ್ಷಿಯಲಿ ಒಂದಿದ್ದು ಎರಡಾಗಬೇಕು ಎರಡಿದ್ದು ನಾಲ್ಕು ಆಗಬೇಕು ಹದಿನಾರು ಆಗಬೇಕು ಅರವತ್ನಾಲ್ಕು ಆಗಬೇಕು ಅರವತ್ನಾಲ್ಕು ಆದ್ಮೇಲೆ ನಿಲ್ಲಬೇಕು ಆ್ಯಕ್ಚುಲಿ ಬಟ್ ಇಲ್ಲಿ ಒಂದು ಸಣ್ಣ ಕಣ ಏನಾಗ್ಬಿಡುತ್ತೆ ಅದು ನಿಲ್ಲಲ್ಲ ಕಂಟಿನ್ಯೂಸ್ ಚೇಂಜ್ ಆಕ್ಕೊಂತ ತುಂಬ ಹೈ ಪ್ರಮಾಣದಲ್ಲಿ ಬೆಳೀತದೆ ಅದು ಯಾವ ಜಾಗದಲ್ಲಿ ಅದು ದೊಡ್ಡ ಗೆಡ್ಡೆಯಾಗಿ ಬೆಳೀತದೆ ಆ ಜಾಗದ ಕ್ಯಾನ್ಸರ್ ಅಂತ ಹೇಳ್ತಾರೆ ಅದು ಬಿನೈನ್ ಕೂಡ ಇರ್ಬೋದು ಅಂದರೆ ಡೇಂಜರಸ್ ಇಲ್ಲದೆ ಇರ್ಬೋದು ಅಥವಾ ಕ್ಯಾನ್ಸರಸ್ ಅಂದರೆ ಡೇಂಜರಸ್ ಕೂಡ ಇರ್ಬೋದು ಇದು ಬೇಸಿಕಲಿ ಜೀನ್ ಚೇಂಜ್ ಆಗೋದ್ರಿಂದ ಮ್ಯೂಟೇಷನ್ ಅಂತೀವಿ ನಮ್ಮ ಇಂಗ್ಲೀಷಲ್ಲಿ ಮ್ಯೂಟೇಷನ್ ಅಂದರೆ ಒಂದು ಸರ್ಟನ್ ಸಿಗ್ನಲ್ಸನ್ನು ಚೇಂಜ್ ಮಾಡೋದು ಅದು ಕಂಟ್ರೋಲ್ ಸಿಗೋದಿಲ್ಲ ಕಂಟಿನ್ಯೂಸ್ ಆಗಿ ಅದು ಬೆಳವಣಿಗೆ ದೊಡ್ಡದಾಗ್ತಾ ಹೋಗ್ತಾ ಇರ್ತದೆ ಇದರಿಂದ ಕ್ಯಾನ್ಸರ್ ಸೆಲ್ಗಳು ಕಂಟಿನ್ಯೂಸ್ ಬೆಳವಣಿಗೆ ಆಗ್ತಾ ಹೋಗ್ತದೆ ಇದರಿಂದ ಬರುವ ಪ್ರಾಬ್ಲಮ್ಗಳೇನು ಕ್ಯಾನ್ಸರಿಂದ ಜನರಲ್ ಏನಾಗ್ತದೆ ಜನರಲ್ ಸಿಂಪ್ಟಮ್ಸ್ ಬರುತ್ತೆ ಅಂದರೆ ಒಂದು ಅವನಿಗೆ ಊಟ ಮಾಡದೇ ಇರೋಂಗಾಗ್ಬೋದು ಅಥವಾ ನೋವು ಆಗ್ಬೋದು ವೆಯ್ಟ್ ಲಾಸ್ ಆಗ್ಬೋದು ಇವೆಲ್ಲ ಜನರಲ್ ಸಿಂಪ್ಟಮ್ಸ್ ಆಫ್ ಅ ಬ್ಯಾಡ್ ಸೆಲ್ ಕೆಟ್ಟ ಸೆಲ್ ಎಂದು ಎರಡನೇದು ಲೋಕಲ್ ಪ್ರಾಬ್ಲಮ್ಸ್ ಅಂದರೆ ದೊಡ್ಡದು ಗಂಟು ಥರ ಬೆಳಿಬೋದು ನಾವು ಸ್ಕ್ಯಾನಿಂಗ್ ಮಾಡಿದಾಗ ಅಲ್ಲಿ ಎಲ್ಲೋ ಸ್ಕ್ಯಾನಿಂಗಲ್ಲಿ ಒಂದು ಸಣ್ಣ ಗಂಟು ಕಾಣ್ಬೋದು ಇವೆಲ್ಲ ಏನಂದರೆ ಇದು ಲೋಕಲ್ ಸಿಂಪ್ಟಮ್ಸ್ ಲೋಕಲ್ಲಾಗಿ ಕಾಣುವಂಥ ರೀತಿಗಳು ಒಂದ್ಸಲ ಈ ಥರ ಬಂತು ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ ಜನರಲಿ ಅದರಿಂದ ಒಂದು ಸಣ್ಣ ಟಿಶ್ಯೂ ಸಣ್ಣದೊಂದು ತುಂಡನ್ನು ತೊಗೊಂಡ್ಬಿಟ್ಟು ಅದನ್ನು ಟೆಸ್ಟಿಗೆ ಕಳಿಸ್ತೇವೆ ಆ ಟೆಸ್ಟಿಗೆ ಕಳಿಸಿದಾಗ ಅದೇನಾಗ್ತದೆ ಕ್ಯಾನ್ಸರು ಅಲ್ವೋ ಅಂತ ನಮ್ಮ ಪೆಥಾಲಜಿಸ್ಟ್ ಇರ್ತಾರೆ ಪೆಥಾಲಜಿ ಅಂದರೆ ಮೈಕ್ರೋಸ್ಕೋಪಲ್ಲಿ ಅವರು ನೋಡ್ಬಿಟ್ಟು ಆ ಕಣ ಒಳ್ಳೆ ಕಣನು ಕೆಟ್ಟ ಕಣನು ಅಂತ ಫೈಂಡ್ ಔಟ್ ಮಾಡ್ತಾರೆ ಅಲ್ಲಿ ಕೆಟ್ಟ ಕಣ ಅಥವಾ ಏನಾದ್ರೂ ಬೇರೆ ಬಂತು ಅಂದರೆ ಅದಕ್ಕೆ ತಕ್ಕಂಥ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಟೆಸ್ಟ್ಗಳು ಮಾಡಿಬಿಟ್ಟು ಅದಕ್ಕೊಂದು ಹೆಸರಿಡ್ತಾರೆ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಬೋನಲ್ಲಿ ಆಸ್ಟಿಯೋಸಾರ್ಕೋಮಾ ಅಂತ ಹೆಸರಿಡ್ತೇವೆ ಅದು ಬಂದ ನಂತರ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ಗಳು ನಡೀತದೆ ಯೂಶ್ವಲಿ ಟ್ರೀಟ್ಮೆಂಟ್ ಇರೋದು ಮೂರು ರೀತಿ ಇಲ್ಲಿವರೆಗೂ ಗೊತ್ತಿರೋದು ಅಂದರೆ ಇಟ್ ಕುಡ್ ಬಿ ಒಂದು ಹೇಳ್ತೀವಿ ಇಲ್ಲಿ ಗಂಟು ಬಂದರೆ ಅದನ್ನ ತೆಗೆಯೋದು ಸರ್ಜರಿ ಎರಡನೇದು ರೇಡಿಯೋಥೆರಪಿ ಅಂತೀವಿ ರೇಡಿಯೋಥೆರಪಿ ಅಂದರೆ ಅದನ್ನು ಅಲ್ಲಿ ವಿಕಿರಣಗಳನ್ನು ಕೊಟ್ಬಿಟ್ಟು ಆ ಜಾಗದಲ್ಲಿ ಅದನ್ನು ಸುಡೋದು ಇದು ಜನರಲ್ ಟರ್ಮು ಬಟ್ ಅದನ್ನು ಸಣ್ಣ ಸಣ್ಣ ಕಣಗಳನ್ನು ಅದನ್ನು ನಾಶ ಮಾಡೋದು ಸೊ ದಟ್ ಈಸ್ ರೇಡಿಯೋಥೆರಪಿ ಪ್ಲಸ್ ಕೀಮೋಥೆರಪಿ ಕೀಮೋಥೆರಪಿ ಅಂದರೆ ಫಾರ್ ಎಕ್ಸಾಂಪಲ್ ಆ ಕಣಗಳು ಸುಮಾರು ಬಾಡಿಯಲ್ಲಿ ತುಂಬ ಕಡೆ ಇರ್ತದೆ ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ ಅಥವಾ ಲ್ಯೂಕೇಮಿಯಾ ಅವಾಗ ಅದಕ್ಕೆ ಮೇಯ್ನ್ ಬೇಕಾಗೋದು ಕೀಮೋಥೆರಪಿ ಅಂದರೆ ಒಂದು ಕಡೆ ಇಂಜೆಕ್ಷನ್ ಕೊಟ್ಟರೆ ಅದು ಫುಲ್ ಬಾಡಿಗೆ ಹರಡಬೇಕು ಎಲ್ಲ ಕಣಗಳು ಸಾಯಬೇಕು ಅದು ಕೀಮೋಥೆರಪಿ ಇದು ಮೂರು ಮೇಯ್ನ್ ಮೂರು ರೀತಿ ಇದು ಇವಾಗ ಹೆಂಗೆ ಡೆವಲಪ್ಮೆಂಟ್ ಆಗಿದೆ ಅಂದರೆ ಅದು ಮಾಮೂಲಿ ಕಣಗಳನ್ನು ಸಾಯಿಸೋದೇ ಇಲ್ಲ ಬರೀ ಬ್ಯಾಡ್ ಸೆಲ್ಸ್ನ ಮಾತ್ರ ಸಾಯಿಸ್ತದೆ ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರಲ್ಲೇ ತಗೊಳ್ಳಿ ಕಾಶ್ಮೀರಲ್ಲಿ ಸುಮಾರು ಈಗೊಂದು ಎಲ್ಲೋ ಒಂದು 20 ಜನ ಟೆರರಿಸ್ಟ್ ಎಲ್ಲರೂ ಇದ್ದಾರೆ ಸೊ ಆ 20 ಜನ ಟೆರರಿಸ್ಟ್ನ ಹೊಡಿಲಿಕ್ಕೆ ಇಡೀ ಶ್ರೀನಗರಕ್ಕೆ ಬಾಂಬ್ ಹಾಕಿದ್ರೆ 20 ಜನ ಟೆರರಿಸ್ಟು ಸಾಯ್ತಾರೆ ನಾರ್ಮಲ್ ಜನರು ಸತ್ತೋಗ್ತಾರೆ ವೆರ್ ಆಸ್ ಅವರನ್ನು 20 ಜನನ ಹುಡುಕಿ ಹೊಡೆಯೋದಿದೆಯಲ್ಲ ಅದು ಇವಾಗಿಂದ ಟೆಕ್ನಾಲಜಿ ಅಂದರೆ ಅದನ್ನು ಕರೆಕ್ಟಾಗಿ ಬ್ಯಾಡ್ ಸೆಲ್ಸ್ನ ಮಾತ್ರ ಟಾರ್ಗೆಟ್ ಮಾಡಿ ಹೊಡೆಯೋದು ಇಟ್ಸ್ ಕಾಲ್ಡ್ ಟಾರ್ಗೆಟೆಡ್ ಥೆರಪಿ ಲಂಗ್ ಕ್ಯಾನ್ಸರಲ್ಲೆಲ್ಲ ಅದು ತುಂಬ ಬೆಳವಣಿಗೆಯಾಗಿದೆ ಮತ್ತು CML ಅಂತೀವಿ ಅದರಲ್ಲಿ ಮತ್ತು ನಮ್ಮಲ್ಲಿ ಆರ್ಥೋಪೆಡಿಕಲ್ಲಿ ಜೈಂಟ್ ಸೆಲ್ ಟ್ಯೂಮರ್ ಅಂತೀವಿ ಇದು ಟಾರ್ಗೆಟೆಡ್ ಥೆರಪಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಇವಾಗಿನ ಬೆಳವಣಿಗೆ ಇನ್ನು ಫ್ಯೂಚರ್ ಹೆಂಗೆ ಅಂದರೆ ಇವಾಗೆಲ್ಲ ಹೆಂಗೆ ಕೈದ್ ಕ್ಯಾನ್ಸರು ಕಾಲ್ ಕ್ಯಾನ್ಸರು ಆ ಥರ ಹೆಸರಿಟ್ಟಿದ್ದೇವೆ ಆ್ಯಕ್ಚುಲಿ ಆ ರೀತಿ ಬರುವುದಿಲ್ಲ ಮುಂದೆ ಹೆಂಗೆ ಬರುತ್ತೆ ಅಂದರೆ ಅದು ಇದೆಲ್ಲ ಒಂದು ರೀತಿ ಒಂದು ಜಾತಿದು ಅದು ಯಾವ ಜೆನೆಟಿಕ್ ಮ್ಯೂಟೇಷನ್ ಆಗಿದೆ ಕಿಡ್ನಿದು ಬರ್ಬೋದು ಅವನಿಗೆ ಕೈದು ಬರ್ಬೋದು ಸೊ ಅದೆಲ್ಲ ಒಂದು ರೀತಿ ಟಾರ್ಗೆಟೆಡ್ ಥೆರಪೀಸು ಅಥವಾ ಜೀನ್ ಥೆರಪೀಸಿಂದ ಟ್ರೀಟ್ಮೆಂಟ್ ಶುರು ಆಗ್ತದೆ ಈ ಇಷ್ಟು ಹೇಳಿದ್ನಲ್ಲ ಅದು ಕ್ಯಾನ್ಸರ್ ಬಗ್ಗೆ ಮೂಲ ಬೇಸಿಕ್ ವಿಷಯ ಜನಸಾಮಾನ್ಯರ ಭಾಷೆಯಲ್ಲಿ ಇದೇ ರೀತಿ ಸುಮಾರು ಕ್ವಶನ್ಗಳು ಸುಮಾರು ಪ್ರಶ್ನೆಗಳು ಬರ್ತಾ ಇರ್ತದೆ ನಮಗೆ ನಿಮಗೇನಾದರೂ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಪ್ರಶ್ನೆ ಕಾಡ್ತಾ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಆ ಪ್ರಶ್ನೆಯನ್ನು ಕೇಳ್ಬೋದು ನಾವು ಬರೋ ವಿಡಿಯೋಲ್ಲಿ ನಾವು ನಿಮ್ಗೆ ಉತ್ತರಿಸೋಕ್ಕೆ ಟ್ರೈ ಮಾಡ್ತೇವೆ ಹೆಲ್ತ್ ಇಶ್ಯೂಸು ಮತ್ತು ಕ್ಯಾನ್ಸರ್ ಬಗ್ಗೆ ಮಾಹಿತಿ ಪಡ್ಕೋಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ